ಬೋಗಯ್ಯ ಬೋಗಯ್ಯನ ಜಗಳದಲ್ಲಿ ಬಲಿ ಆಗ್ತಿರೋದು ನಮ್ಮೂರಿನ ಜನ ಮತ್ತೆ ಜಾನುವಾರುಗಳು. ನಮ್ಮನ್ನ ಕಾಪಾಡ್ತಾ ಇರೋನು ಪೋಷಿಸ್ತಾ ಇರೋನು ಆ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ. ಆ ಸ್ವಾಮಿ ಜಾತ್ರೆ ನಿಲ್ಸಿದ್ರೆ ನಾವು ಉದ್ಧಾರ ಆಗ್ತೀವ, ನಮ್ಮ ಊರಿಗೆ ಒಳ್ಳೇದಾಗತ್ತಾ? ಸಿದ್ಧಲಿಂಗ ಅವನೆಲ್ಲಿ ಕಾಪಾಡುತ್ತಾನೆ ಸಿದ್ಧಲಿಂಗ? ಅಯ್ಯೋ ಇದು ನನಗ ಅರ್ಥ ಆಗುತ್ತೆ. ಅಯ್ಯೋಗ ಏನ್ ಗುಬ್ಬೋಗ ಏನ್ಗು ಅರ್ಥ ಆಗ್ಬೇಕಲ್ಲ. ಅದೆಲ್ಲ ಅರ್ಥ ಆಗಿದ್ರೆ ಅವ್ರು ಯಾಕೆ ಜಾತ್ರೆ ನಿಲ್ಲಿಸ್ತಾ ಇದ್ರು? ಇನ್ನು ನಮ್ಮೂರ್ಗ ಅದೇನೇನ್ ಕಾದಿದ್ಯೋ. ಹೋಗಿ ಚುಚ್ಚಿ ಸಾಯಿಸಿ. ಸೋಲೋದ್ರಲ್ಲೇ ಸಂತೋಷ ಇದೆ ಅಂತ ಮಾತೇ ಇದೆ. ಸೋಲೋದಕ್ಕೆ ಆ ಯೋಗ ಏನು ಹೋಗ್ತಾ ಇಲ್ಲ, ಭೋಗ ಏನು ಹೋಗ್ತಾ ಇಲ್ಲ. ಇವ್ರು ಮಾಡಿದ ಅನಾಹುತಕ್ಕೆ ನಮ್ಮೂರಿನ ಜನ ಏನೇನು ಅನುಭವಿಸ್ಬೇಕು ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಹೌದೌದು, ಬಿಡ್ಬೇಡಿ ಯಾರನ್ನು ಕುಚ್ಚಿ ಸಾಯಿಸಿ. ಅನುಭವಿಸಿ ನೋಡು ದುರ್ಜರ, ಇನ್ ಎಷ್ಟೇ ಹಾರಾಟ ನಡೆಸಿದ್ರು ಅಷ್ಟೇ, ಎಷ್ಟೇ ಹೋರಾಟ ಮಾಡಿದ್ರು ಜಲಮಣ್ಣ ವಶಪಡಿಸ್ಕೊಳ್ಳೋದಿರ್ಲಿ, ಜಲಮಣಿ ಹತ್ತಕ್ಕೂ ಹೋಗಕ್ಕಾಗಲ್ಲ. ಇದೇ ಸತ್ಯ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನನಗೆ ತಿಳಿದಿದೆ. ಹಾಗೆ ತಿಳಿದಿದ್ದರೆ ನೀನಿದ್ದು ಸಾಹಸಕ್ಕೆ ಕೈ ಹಾಕ್ತಿರ್ಲಿಲ್ಲ ದುರ್ಜರ. ತರ್ಕ ಉದ್ಧಾರದ ಉಚ್ಛ್ರಾಯ ಸ್ಥಿತಿ ಕರ್ಕೊಂಡು ಹೋದ್ರೆ ವಿತರ್ಕ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ಯಾವ್ದು ತರ್ಕ ಯಾವ್ದು ವಿತರ್ಕ? ಜಲಮಣಿ ನಿನ್ನ ವಶವಾಗ್ಬೇಕನ್ನೋದು ವಿತರ್ಕ, ಜಲಮಣಿ ಇರೋ ಸ್ಥಳದಲ್ಲಿ ಇರ್ಬೇಕನ್ನೋದು ತರ್ಕ. ಇದನ್ನ ನೀನ್ ಅರ್ಥ ಮಾಡ್ಕೋ. ಯಾಕಂದ್ರೆ ಸೃಷ್ಟಿಗೆ ವೃಷ್ಟಿಗೆ ಸಮಷ್ಟಿಗೆ ಮೂಲನೇ ಜಲಮಣಿ. ಹಿಂದೆ ಅದು ಯಾರ ವಶಕ್ಕೂ ಹೋಗಿಲ್ಲ, ಮುಂದೆನೂ ಹೋಗಲ್ಲ. ಇದೇ ಕಹಿ ಸತ್ಯ. ನೋಡು, ನಮ್ಮ ಮತ್ತೆ ನಿನ್ನ ನಡುವೆ ಯಾವ ದ್ವೇಷನೂ ಇಲ್ಲ. ಹಾಗಂತ ನಿನ್ನ ನಾವು ಜಲಮಣಿನ ವಶಪಡಿಸ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ನಿನ್ ಸ್ಥಿತಿ ನೋಡಿದ್ರೆ ನನಗೆ ಅನುಕಂಪ ಹುಟ್ಟತಾ ಇದೆ, ಅಯ್ಯೋ ಪಾಪ ಅನಿಸ್ತಾ ಇದೆ. ತಪ್ಪನ್ನ ನರರು ಮಾಡ್ತಾರೆ, ಸುರರು ಮಾಡ್ತಾರೆ, ಅಸುರರು ಮಾಡ್ತಾರೆ, ಹಾಗೆ ನೀನು ಮಾಡ್ತಿದೀಯ. ಮತ್ತೆ ನೀನ ತಪ್ಪನ್ನ ಮಾಡಬೇಡ, ನಿನಗೆ ಜೀವದಾನ ಮಾಡ್ತಿದ್ದೀವಿ. ನಿನ್ನ ಲೋಕಕ್ಕೆ ನೀನು ಹೋಗು. ಜೀವಕ್ಕಿಂತ ದೊಡ್ಡದು ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ.